ಅಶ್ವಥ್ ನಾರಾಯಣರೇ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಿಂದ ಇಂಥ ಮಾತು ಬರ್ತವೆ ಸರ್ ಇಲ್ಲಿ ಮಹಾರಾಷ್ಟ್ರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿರ್ತಕ್ಕಂಥ ಆ ಸಮಾಜದ ಒಳಿತು ಕೆಡುಕುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಅದು ಅವರಿಗೆ ಸಿಗಬೇಕಾಗಿರೋದು ಸವಲತ್ತಿನ ಬಗ್ಗೆ ನಿಗಮಗಳು ಇರ್ತವೆ ಹಂಗಂದಡಿಗೆ ಕೆಲವೊಂದು ಸಮಾಜದ ಮೇಲೆ ಆಗಿರ್ತಕ್ಕಂಥ ನಿಗಮಗಳನ್ನು ಭಾಷೆಗೆ ಧರ್ಮಕ್ಕೆ ಲಿಂಕ್ ಮಾಡ್ಕೊಳ್ತಕ್ಕಂಥದ್ದಲ್ಲ ಆ ನಿಗಮಕ್ಕೂ ಉದ್ಭವ್ ಠಾಕ್ರೆ ಹೇಳಿಕೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವನು ಉದ್ಭವ್ ಠಾಕ್ರೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಭಾಳ ಬೇಜವಾಬ್ದಾರಿ ತಾನೆ ಈ ಥರದ್ದು ಹೇಳಿಕೆಗಳು ಈ ಥರದ್ದು ಕೆಲವು ಯೋಜನೆಗಳು ಕಾಂಗ್ರೆಸ್ ಸರ್ಕಾರದಲ್ಲೂ ಆಗಿದೆ ಟಿಪ್ಪು ಜಯಂತಿಯಿಂದ ಹಿಡ್ಕೊಂಡು ಉರ್ದು ವಾರ್ತೆಗಳು ಪ್ರಾರಂಭ ಮಾಡೋದರಿಂದ ಹಿಡ್ಕೊಂಡು ಸಾಕಷ್ಟು ಇದೆಲ್ಲ ಆಗಿದೆ ಅದು ಆ ಸಂದರ್ಭದಲ್ಲಿ ಆಗಿದಾಗ ಏನೇ ನಡೀತು ಕರ್ನಾಟಕದಲ್ಲಿ ನನಗೂ ಚೆನ್ನಾಗಿದೆ ತೊಂಬತ್ನಾಲ್ಕು ಅಕ್ಟೋಬರ್ ಹತ್ತು ಹನ್ನೊಂದು ಹನ್ನೆರಡು ಬೆಂಗಳೂರು ಹತ್ತು ಉರ್ದೋಯ್ತು ವೀರಪ್ಪ ಮೇಲೆ ಮುಖ್ಯಮಂತ್ರಿ ಆಗಿದ್ದಾಗ ಉರ್ದು ವಾರ್ತೆ ಜಾರಿಗೆ ತೆಗೆದುಕೊಂಬಂದು ಯಾವ ಈಗ ಕಾಂಗ್ರೆಸ್ ಅವ್ರಿಗೆ ಮಾತಾಡಲಿಲ್ಲ ಮಾತಾಡಿದಿಲ್ಲ ಕನ್ನಡಪರ ಹೋರಾಟಗಾರರು ನಾವು ಮೈಸೂರು ಹಸ್ತಲ್ಲಿ ಅದು ಮಾಡಿ ಅದನ್ನು ಸ್ಟಾಪ್ ಮಾಡಿಸಿದ್ವಿ ಅದ್ರನ್ನ ಆದರೆ ಕಾಂಗ್ರೆಸ್ಸಿನ ಕೆಲವು ಸಂದರ್ಭದಲ್ಲಿ ಇರ್ತಕ್ಕಂಥ ಡ್ಯುಯಲ್ ರೋಲ್ ಇದೆಯಲ್ಲ ನಾವೆಲ್ಲ ನೋಡಿದ್ವಿ ಇವತ್ತು ಕಾಂಗ್ರೆಸ್ ಹೇಳಿಕೆ ಕೊಟ್ಟಿದೆ ನಾವು ಇದ್ರ ಬಗ್ಗೆ ಸರಿ ಇಲ್ಲ ಉದ್ಭವ್ ಠಾಕ್ರೆ ಕೊಟ್ಟಿರ್ತಕ್ಕಂಥ ಮಹಾರಾಷ್ಟ್ರ ಉಸ್ತುವಾರಿ ಇರ್ತಕ್ಕಂಥ ಪಾಟೀಲ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಯಾವತ್ತನ್ನು ಬೆಳಿಗ್ಗೆಯಿಂದ ಮಾತಾಡಿದ್ದಾರೆ ಅದ್ರ ಬಗ್ಗೆ ಮಹಾರಾಷ್ಟ್ರ ಉಸ್ತುವಾರಿ ಇರ್ತಕ್ಕಂಥ ಎಚ್ ಕೆ ಪಾಟೀಲ್ರು ಉಸಿರತ್ತಿಲ್ಲ ಅದ್ರ ಬಗ್ಗೆ ಹೇಳಿಕೆ ಕೊಡಲಿ ನೋಡೋಣ ಅವರು ಹೇಳಿಕೆ ಕೊಡೋದಿಲ್ಲ ಅವರು ಕಾಂಗ್ರೆಸ್ಸಿನ ಈ ರೀತಿ ಕೆಲವು ಡ್ಯೂಯಲ್ ರೋಲ್ಗಳು ನಾವು ನೋಡಿದೀವಿ ಇವತ್ತು ಮಹಾರಾಷ್ಟ್ರ ನಿಗಮಕ್ಕೂ ಉದ್ಭವ್ ಠಾಕ್ರೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗೂ ಯಾವುದೇ ರೀತಿ ಸಂಬಂಧ ಆ ಹೇಳಿಕೆನ ನಾವು ಖಂಡಿಸ್ತಾ ಇದ್ವಿ ನಾವು ಅದನ್ನು ಓಲೈ ಓಲೈಸ್ತಲ್ಲ ಡಿಫೆಂಡ್ ಮಾಡ್ಕೊಳ್ತೀವಲ್ಲ ನಾವು ಎಲ್ಲರೂ ಸಹ ಅದನ್ನು ಖಂಡಿಸ್ತಾ ಇದ್ವಿ ಅದು ಆರ್ ಎ ಎಫಿನ ಮಾಡಿರ್ತಕ್ಕಂಥ ತಪ್ಪಾಗಿರ್ಬೋದು ಇವತ್ತು ಉದ್ಭವ್ ಠಾಕ್ರೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಾಗ್ಬೋದು ಭಾರತೀಯ ಜನತಾ ಪಾರ್ಟಿ ಗಡಿ ನೆಲ ಜಲದೃಷ್ಯದ ಬಗ್ಗೆ ಯಾವತ್ತು ರಾಜ್ಯದ ಪರವಾಗಿರ್ತೀವಿ ಇವತ್ತು ಈಗ ಆಲ್ರೆಡಿ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ ಸ್ವಲ್ಪ ತಣ್ಣಗಾಗಿತ್ತು ಸರ್ ನೀವು ಮರಾಠ ಅಭಿವೃದ್ಧಿ ನಿಗಮ ಯಾವಾಗ ಘೋಷಣೆ ಮಾಡಿದ್ರಲ್ಲ ಅದು ಅದಾದ ಮೇಲೆ ಇದು ಇದು ಎರಡನೇ ಸಲ ಮಹಾರಾಷ್ಟ್ರ ಅಲ್ಪಸಂಖ್ಯಾತರ ನಿಗಮ ಅಂತ ಇದೆ ಸರ್ ಅಲ್ಪಸಂಖ್ಯಾತರ ನಿಗಮ ಅಂತ ಇದೆ ಯಾಕೆ ಬೇಕಾಗಿತ್ತು ಇದ್ಮೇಲೆ ಅಲ್ಪಸಂಖ್ಯಾತರ ನಿಗಮ ಅಂತ ಹೇಳಿ ರಾಜ್ಯದಲ್ಲಿ ಬೇಕಾಗಿತ್ತು ಅದು ಅಲ್ಪಸಂಖ್ಯಾತರ ನಿಗಮ ಅಂತ ಹೇಳಿ ಯಾಕೆ ತಗೊಂಬಂದರು ನಾವು ಮಾಡಿದ್ದೆ ಇದು ಅಲ್ಪಸಂಖ್ಯಾತರ ನಿಗಮ ಯಾರನ್ನ ಪ್ರಶ್ನೆ ಮಾಡಿದ್ದಾರೆ ಇದನ್ನ ಎಷ್ಟು ಅಷ್ಟು ಎಷ್ಟು ದಶಕದಿಂದ ಇದು ಅಲ್ಪಸಂಖ್ಯಾತರ ನಿಗಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ನಿಗಮ ಯಾಕೆ ಬೇಕಾಗಿತ್ತು ಇದ್ಮೇಲೆ ಯಾಕೆ ಮಾಡೋರು ಯಾಕೆ ಮುಂದುವರ್ಸ್ಕೊಂಡು ಸರ್ ಇವತ್ತು ಪ್ರತಿಯೊಂದು ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಅನ್ಯಾಯ ಆದಾಗ ಅದನ್ನು ಸರ್ ದೃಷ್ಟಿಯಿಂದ ಕೆಲವೊಂದು ನಿಗಮಗಳನ್ನು ಮಾಡ್ತಾರೆ ಕೆಲವೊಂದು ಪ್ರಾಧಿಕಾರಗಳನ್ನು ಮಾಡ್ತಾರೆ ಆ ಮುಖ್ಯನ ಕೆಲವು ತಮಗೆ ಸಿಗಬೇಕಾಗಿರೋ ಸವಲತ್ತುಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಅದು ಹಂಗನ್ಬಿಟ್ಟು ಅದು ಮರಾಠ ಭಾಷಿಕರ ಪ್ರಾಧಿಕಾರ ಅಲ್ಲ ಮರಾಠ ನಿಗಮ ಮಾಡಿರ್ತಕ್ಕಂಥದ್ದು ಆ ಸಮಾಜಕ್ಕೆ ಜನಕ್ಕೆ ಸರ್ ದರ್ಜಿಗಳು ಸರ್ ಟೈಲರ್ ಮರಾಠೀಸ್ ಇದಾರೆ ಸರ್ ಎಷ್ಟು ವರ್ಷ ಪೊಸಿಷನ್ ಬದುತಾ ಇದಾರೆ ಗೊತ್ತವರು ಮರಾಠೀಸ್ಗಳು ಇವತ್ತು ಟೈಲರಿಂಗ್ ಶಾಪೇ ಕ್ಲೋಸ್ ಆಗ್ಬಿಟ್ಟಿದೆ ಗಾರ್ಮೆಂಟ್ಸ್ ಬಂದು ಎಲ್ಲ ಒಂದ್ ಕಡೆ ಅವ್ರು ನ್ಯಾಯ ಸಿಗ್ಬೇಕಲ್ಲ ಪ್ರಾಧಿಕಾರಗಳನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ದರ್ಜಿಗಳು ಇವತ್ತು ಇವೆಲ್ಲ ಫೈನಲ್ ಟೈಲರ್ ಶಾಪ್ ನಾವು ನೋಡ್ಕೊಂಡು ಫೈನಲ್ ಕಮೆಂಟ್ಸ್ ಫೈನಲ್ ಕಮೆಂಟ್ ಮರಾಠಿ ಅನ್ನೋದೊಂದು ಭಾಷೆ ಮರಾಠಿ ಜನಾಂಗದಲ್ಲಿ ಮೂವತ್ತೆರಡು ಜನಾಂಗಗಳಿದಾವೆ ಆ ಮರಾಠಿ ಅನ್ನೋ ಶಬ್ದವನ್ನ ತೆಗೆದು ನಮ್ಮ ಜೊತೆಲ್ಲೇ ಮರಾಠಿಗಳ ಮರಾಠಿಯವರು ಇದ್ದಾರೆ ಅವರೆಲ್ಲ ಕನ್ನಡಿಗರಾಗಿ ಬದುಕ್ತಾ ಇದ್ದಾರೆ ಹೌದು ಈ ಮರಾಠಿ ಅನ್ನುವಂಥ ಶಬ್ದ ಸೇರಿಸಿ ನಮ್ಮ ಎಂ ಇ ಎಸ್ನವರಿಗೆ ಶಿವಸೇನೆಯವರಿಗೆ ಕತ್ತಿ ಗುರಾಣಿ ಮರಾಠ ಕತ್ತಿಗುರಾಣಿಯನ್ನು ಕೊಟ್ಬಿಟ್ರು ಮರಾಠ ಕತ್ತಿಗುರಾಣಿ ಕೊಟ್ಬಿಟ್ರು ಹಿಂದೆ ಇವತ್ತು ಸಹ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ ಎಳ್ಳೂರಲ್ಲಿ ಇಬ್ಬರು ಕನ್ನಡಿಗರಿಗೆ ನೂರು ಜನ ಮರಾಠಿ ಯುವಕರು ಹೊಡೆದಿದ್ದಾರೆ ನಿನ್ನೆ ಘಟನೆ ನಿನ್ನೆ ಮೊನ್ನೆ ಘಟನೆ ಅದು ಇದೇ ರೀತಿ ಕನ್ನಡಿಗರ ಮೇಲೆ ಎಂ ಇ ಎಸ್ನವರು ನಮ್ಮ ಸರ್ಕಾರದ ಶವಯಾತ್ರೆ ಮಾಡ್ತೀನಿ ಅಂತಾರೆ ಸರ್ಕಾರ ಅವ್ರನ್ನ ಯಾವತ್ತೂ ಸಹ ಒಳಗಡೆ ಹಾಕಿಲ್ಲ ಕೇಸ್ ದುಡಿದಿಲ್ಲ ಓಟಿಗಾಗಿ ಇದನ್ನ ಹಾಗೆ ಹಾಗೆ ಬಿಟ್ಕೊಂಡಿದ್ದಾರೆ ಬೆಳಗಾವಿಯ ನಗರ ಪಾಲಿಕೆ ಕನ್ನಡ ಧ್ವಜ ಹಾಕಿದ್ರೆ ಪೊಲೀಸ್ ಪೊಲೀಸ್ ಕೊಡಬೇಕು ಯಾರು ದೇಶ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಹಾಕ್ಲಿಕ್ಕೆ ಹೋದ್ರೆ ಆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಎದುರುಗಡೆ ನಮ್ಮ ಕನ್ನಡಿಗರ ವಿರೋಧಿಯನ್ನು ತರ ಕಟ್ಟಿ ಶಿವಾಜಿ ಪ್ರತಿಮೆಯನ್ನ ಇಡ್ತಾರೆ ಅದಕ್ಕಿಂತ ದೊಡ್ದಿರ್ಬೇಕು ನಾವು ಶಿವಾಜಿಯನ್ನ ವಿರೋಧ ಮಾಡಲ್ಲ ಇವರು ಆ ಶಿವಾಜಿ ಹೆಸರಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಅದನ್ನ ನಾವು ವಿರೋಧ ಮಾಡ್ತೀವಿ ಹೌದು ಅಲ್ಲಲ್ಲ ಎಂ ಇ ಎಸ್ ಶಿವಸೇನೆ ಬಿಜೆಪಿ ಅಲ್ಲ ಎಂ ಅಲ್ಲ ಅವ್ರಿ ಅವ್ರಿ ಅದೇ ಅಲ್ಲ ಎಂ ಇ ಎಸ್ ಶಿವಸೇನೆ ಹಿಂದೆ ಹಾಗೆ ವಿಜಯ್ ಮೂರೆ ಎಂ ಇ ಎಸ್ ಇಂದ ನಾವು ನಮ್ಮ ಪ್ರದೇಶಗಳನ್ನ ಮಹಾರಾಷ್ಟ್ರ ಸೇರಿಸಿ ಅಂತ ಬಂದ ಇಲ್ಲಿ ನಮ್ಮ ಸರ್ಕಾರದ ಹತ್ರ ಮುನ್ನೂರು ಕೋಟಿ ಹಣ ಕೇಳೋಕ್ ಬಂದ ನಾವು ಶಾಸಕರ ಭವನದಲ್ಲಿ ತಕ್ಕ ಶಾಸ್ತ್ರಿ ಮಾಡಿದೀವಿ ಮಷಿಯನ್ನು ಬಳಿದು ಹದಿನಾಲ್ಕು ದಿನ ಜೈಲಿಗೆ ಹಾಕಿದ್ರು ಆಮೇಲೆ ಅಲ್ಲಿ ಕನ್ನಡಿಗರು ಮಹಾಪೌರರಾದರು ಅಲ್ಲಿ ಕನ್ನಡಿಗರು ಗೆದ್ದು ಬಂದರು ಅನೇಕ ಚರ್ಚೆಗಳು ಕನ್ನಡ ಹೋರಾಟಗಾರರಿಂದನೇ ಪ್ರಾರಂಭ ಆಗಿರುವಂಥದ್ದಲ್ಲಿ ಕನ್ನಡಮಯ ಸ್ಟಾರ್ಟ್ ಪ್ರಾರಂಭ ಆಗಬೇಕಾದ್ರೆ ಕನ್ನಡ ಹೋರಾಟಗಾರರಿಂದನೇ ಪ್ರಾರಂಭ ಆಗುತ್ತೆ ಫೈನಲಿ ಹೇಳುವಂಥದ್ದಿಷ್ಟೇ ಯಾವ ರಾಜ್ಯವು ಇದನ್ನು ಸಹಿಸಿಕೊಳ್ಳಬೇಕಾಗಿಲ್ಲ ಕಾಂಗ್ರೆಸ್ ತೆಗೆದುಕೊಂಡ ನಿಲುವನ್ನು ನಾನು ಪ್ರಶಂಸೆ ಮಾಡ್ತೀನಿ ಈ ಸಂದರ್ಭದಲ್ಲಿ ನಿಮ್ಮ ಬೆಂಬಲಿತ ಸರ್ಕಾರ ಇದೆ ನಿಮ್ಮ ಬೆಂಬಲಿತ ಮುಖ್ಯಮಂತ್ರಿ ಇದ್ದಾರೆ ಆದರೂ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀರಿ ಖಂಡ್ ಈ ಖಂಡನೆ ಕೇವಲ ಮುಖ್ಯಮಂತ್ರಿಗಳ ತನಕ ಪ್ರಧಾನಮಂತ್ರಿಗಳ ತನಕ ಹೋಗೋದಲ್ಲ ನಿಮ್ಮ ಪಕ್ಷದ ಮುಖಂಡರ ತನಕ ಕೂಡ ಹೋಗಲಿ ಅದು ರಾಜ್ಯದ ಪರವಾಗಿ ನಾನು ನಿಮ್ಮಲ್ಲಿ ಮಾಡಿಕೊಳ್ತಾ ಇರುವಂತಹ ಮನವಿ ಬಿ ಜೆ ಪಿ ವಕ್ತಾರರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಭದ್ರಾವತಿಯಲ್ಲಿ ಆದಂತಹ ಘಟನೆ ಇನ್ನು ಯಾವತ್ತೂ ರಿಪೀಟ್ ಆಗದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿದೆ ಮತ್ತು ಈಗ ಆಗಿರುವುದಕ್ಕೆ ಕಾರಣಕರ್ತರು ಯಾರು ಅವರಿಗೇನು ಶಿಕ್ಷೆ ಅನ್ನೋದನ್ನ ರಾಜ್ಯದ ಜನರೆಂದರು ಸ್ಪಷ್ಟಪಡಿಸಿ ಮೂರು ಜನ ಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ನ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್